ರಾಯಚೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಕೈ ಶಾಸಕನ ವಿರುದ್ಧ ಕಾರ್ಯಕರ್ತರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಲಿಂಗಸುಗೂರು ಶಾಸಕ ಡಿಎಸ್ ಹುಲಗೇರಿ ವಿರುದ್ಧ ಅಸಮಾಧಾನ ಭುಗಿಲೆದ್ದಿದೆ. ನೋಡಿ, ಕಾಂಗ್ರೆಸ್ನಲ್ಲಿ ಇಲ್ಲಿ ಮೇಲ್ಮಟ್ಟದಲ್ಲಿ ಒಳಜಗಳಗಳು, ಅಲ್ಲೂ ಕೂಡ ಅಷ್ಟೇ ಅಸಮಾಧಾನ. ಲಿಂಗಸುಗೂರು ಶಾಸಕ ಡಿಎಸ್ ಹುಲಗೇರಿ ವಿರುದ್ಧ ಕಾರ್ಯಕರ್ತರೇ ಅಸಮಾಧಾನ ಸ್ಫೋಟಗೊಂಡಿದ್ದಾರೆ. ಕುಷ್ಟಗಿ ಶಾಸಕ ಅಮರೇಗೌಡ ಬಯ್ಯಾಪುರ ಅವರ ಮುಂದೆ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಇತ್ತೀಚೆಗೆ ಅಸಮಾಧಾನಿ ಕಾರ್ಯಕರ್ತರು ಶಾಸಕರ ವಿರುದ್ಧ ಸಭೆ ನಡೆಸಿದ್ದು, ಪಕ್ಷದ ಕಾರ್ಯಕರ್ತರನ್ನ ಶಾಸಕರು ಕಡೆಗಣಿಸ್ತಿದ್ದಾರೆ ಅನ್ನುವಂಥ ಆರೋಪ ಇದು. ಸಭೆಯ ಸಮಾರಂಭಗಳಲ್ಲಿ ಭಾಗವಹಿಸಲು ಮಾತ್ರ ಸೀಮಿತ ಮಾಡಿಕೊಂಡಿದ್ದಾರೆ. ಪಕ್ಷ ಕಟ್ಟುವಂಥ ಸ್ಥಳೀಯ ಕಾರ್ಯಕರ್ತರು ಕಷ್ಟಪಟ್ಟು ಪಕ್ಷವನ್ನು ಸಂಘಟನೆ ಮಾಡೋರನ್ನ ಯಾರೂ ಅವರು ಕೇರ್ ಮಾಡ್ತಾ ಇಲ್ಲ, ಪರಿಗಣನೆ ತೆಗೆದುಕೊಳ್ತಿಲ್ಲ ಅಂತ ತಮ್ಮ ಶಾಸಕರ ವಿರುದ್ಧವೇ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಕುಷ್ಟಗಿ ಶಾಸಕ ಅಮರೇಗೌಡ ಬಯ್ಯಾಪುರ ಅವರ ಅಂದರೆ ಅವರ ಸಭೆಯಲ್ಲಿ ಹುಲಗೇರಿ ವಿರುದ್ಧ ಈ ರೀತಿ ಆರೋಪಗಳ ಸುರಿಮಳೆ ಗೈದಿದ್ದಾರೆ. ನೋಡಿ, ಕಾಂಗ್ರೆಸ್ನಲ್ಲಿ ಕೇವಲ ಇಲ್ಲಿ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯರ ನಡುವಿನ ಜಗಳಗಳಷ್ಟೇ ಅಲ್ಲ, ಜಿಲ್ಲಾ ಮಟ್ಟದಲ್ಲೂ ಕೂಡ ಈಗ ಶುರುವಾಗ್ತಾ ಹಂತ ಹಂತವಾಗಿ ಅದು ಹೇಳ್ತಾ ಇದೆ. ಒಂದೊಂದೇ ಭೂಗಿಲ್ ಹೇಳ್ತಿದ್ದೆ ಅಸಮಾಧಾನ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಈಗ ಡಿ ಎಸ್ ಹುಲಗೇರಿ ಇದಾರಲ್ವ ಶಾಸಕರು, ಲಿಂಗಸುಗೂರಿನ ಶಾಸಕರು, ಅವರ ವಿರುದ್ಧ ಅವರ ಕ್ಷೇತ್ರದ ಅವರ ಪಕ್ಷದ ಕಾರ್ಯಕರ್ತರ ಈಗ ತೊಡೆ ತಟ್ಟಿ ನಿಂತಿದ್ದಾರೆ. ನಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ಅವರು ಮುಂದಲಿಗೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ಕೇವಲ ಸಭೆ ಸಮಾರಂಭ ಮದುವೆ ಈ ಕಾರ್ಯಕ್ರಮ ಸೀಮಿತಗೊಳಿಸಿದ್ದಾರೆ. ಪಕ್ಷ ಕಟ್ಟುವಲ್ಲಿ ನಮ್ಮ ಪರಿಶ್ರಮವೂ ಕೂಡ ಇದೆ. ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಹುಲಗೇರಿಗೆ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ ಅಂತ ತುಂಬಿದ ಸಭೆಯಲ್ಲಿ ಬಹಿರಂಗವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷ ಕಟ್ಟುವಂತಹ ಸ್ಥಳೀಯ ಕಾರ್ಯಕರ್ತರನ್ನ ನಿರಂತರವಾಗಿ ಕಡೆಗಣಿಸುವಂಥ ಕೆಲಸ ಆಗ್ತಿದೆ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಒಂದು ಕಡೆ ಇಲ್ಲಿ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ನಡುವಿನ ಗುದ್ದಾಟ, ಅಲ್ಲಿ ನೋಡಿದ್ರೆ ಹುಲಗೇರಿ ಕಾರ್ಯಕರ್ತರ ಅಸಮಾಧಾನ ಸ್ಫೋಟ, ಯಾವ ಕಾರಣಕ್ಕೋಸ್ಕರ? ಪ್ರಭು, ಖಂಡಿತವಾಗಿ ತಾವು ಹೇಳದಂತೆ ಇನ್ನೂರು ಆರು ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ 9 ತಿಂಗಳು ಇರುವ ಮುಂಚೆ ಕಾಂಗ್ರೆಸ್ನಲ್ಲಿ ಬಿರುಸಿನ ಚಟುವಟಿಕೆಗಳು ನಡೆದವು. ಒಂದು ಕಡೆ ಬಿರುಸಿನ ಚಟುವಟಿಕೆಗಳು ಅನ್ನೋದಕ್ಕಿಂತ ಭಿನ್ನ ಮತವೇ ಜಾಸ್ತಿ ಇದೆ ಅಂತಲೇ ಹೇಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ನಡುವೆ ಪ್ರತಿಷ್ಠಿತ ಸಿಎಂ ಕುರ್ಚಿ ಪ್ರತಿಷ್ಠಿತ ಕಣವಾಗಿ ಅವರು ಪರಿಗಣಿಸಿದ್ರು. ರಾಯಚೂರು ಜಿಲ್ಲೆಯಲ್ಲಿ ಕೂಡ ಅದು ಒಂದು ರೀತಿಯಾಗಿ ಅಲ್ಲಿಯ ನೆರಳು ಅಥವಾ ಅಲ್ಲಿಯ ಗಾಳಿ ಇಡೀ ಬೀಸಿದೆ ಅಂತ ಹೇಳ್ಬೋದು ಗೊತ್ತಿಲ್ಲ. ಆದ್ರೆ ರಾಯಚೂರಿನ ಲಿಂಗಸುಗೂರು ಕ್ಷೇತ್ರದಲ್ಲಿ, ಲಿಂಗಸುಗೂರು ಮೀಸಲು ಕ್ಷೇತ್ರ ಆಗಿದೆ, ಇದಕ್ಕೂ ಮೊದಲು ಅದು ಜನರ ಸಾಮಾನ್ಯ ಕ್ಷೇತ್ರವಾಗಿತ್ತು. ಅಲ್ಲಿ ಈಗ ಕುಷ್ಟಿಗೆ ಆಳೆ ಕುಷ್ಟಿಗೆ ಶಾಸಕರಾಗಿರ್ತಕ್ಕಂಥ ಅಮರೇಗೌಡ ಬಯ್ಯಾಪುರ ಅವರಲ್ಲಿ 3 ಬಾರಿ ಗೆಲುವನ್ನು ಸಾಧಿಸಿದ್ರು. ಅಲ್ಲಿ ಮೀಸಲಾತಿ ಬದಲಾವಣೆ ಹಿನ್ನೆಲೆಯಲ್ಲಿ ಅವರು ಕುಷ್ಟಿಗೆ ವಲಸೆ ಹೋಗ್ತಾರೆ. ಆ ನಂತರ ಇಲ್ಲಿ ಡಿ ಎಸ್ ಹುಲಗೇರಿ ಅವರು ಇಲ್ಲಿ ಮೀಸಲು ಕ್ಷೇತ್ರದಿಂದ ಜಯವನ್ನು ಕಾಂಗ್ರೆಸ್ ಪಕ್ಷದ ಜಯವನ್ನು ಗಳಿಸ್ತಾರೆ. ಆದ್ರೆ ಡಿ ಎಸ್ ಹುಲಗೇರಿ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ. ಈ ಕಾರ್ಯಕರ್ತರು ಯಾವುದೇ ಸಮಸ್ಯೆಗಳಿಗೂ, ಪಕ್ಷದ ಯಾವುದೇ ಸಮಸ್ಯೆಗಳಿಗೂ ಅವರು ಸ್ಪಂದನೆ ನೀಡೋದಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನವನ್ನ ನಿನ್ನೆ ನಡೆದಿರ್ತಕ್ಕ ಏನು ಹಾಲಿ ಶಾಸಕರು, ಕುಷ್ಟಗಿ ಹಾಲಿ ಶಾಸಕರಾಗಿರ್ತಕ್ಕಂಥ ಲಿಂಗಸುಗೂರಿನ ಮೂಲ ಕ್ಷೇತ್ರದಲ್ಲಿ ಮೂಲ ನಿವಾಸಿಗಳು ಮತ್ತು ಈ ಹಿಂದೆ ಶಾಸಕರಾಗಿರ್ತಕ್ಕಂಥ ಅಮರೇಗೌಡ ಬಯ್ಯಾಪುರ ಅವರ ಮುಂದೆ ಬಹಿರಂಗವಾಗಿ ಅಸಮಾಧಾನವನ್ನು ತೋಡಿಕೊಂಡು ಡಿ ಎಸ್ ಹುಲಗೇರಿ ಅವರಿಗೆ ಮತ್ತೊಮ್ಮೆ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಲ್ಲಿ ಕಾರ್ಯಕರ್ತರು ಮೊದಲಿನಂತೆ ಅಷ್ಟು ನಿಷ್ಠೆಯಿಂದ, ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡುವುದಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಈ ಸಂದರ್ಭದಲ್ಲಿ ಕೇಳಿ ಬಂದಿವೆ ಅಂತಕ್ಕಂಥ ಮಾಹಿತಿ ಕೂಡ ನಮ್ಗೆ ಲಭ್ಯವಾಗಿದೆ. ಪ್ರಭು, ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಈಗ ಈ ಹುಲಗೇರಿ ವಿರುದ್ಧ ಯಾವ ರೀತಿ ಅಸಮಾಧಾನ ಇದೆ ಅಂತ ಹೇಳಿದ್ರೆ, ಈ ಕುಷ್ಟಗಿ ಕ್ಷೇತ್ರದ ಎಮ್ ಎಲ್ ಎ ಅಮರೇಗೌಡ ಬಯ್ಯಾಪುರ ಅಲ್ಲಿ ಮೂಲತಃ ಅಲ್ಲಿಯವರು ಅವ್ರ ವಿರುದ್ಧ ಎಲ್ಲ ಹೇಳ್ಕೊಳ್ತಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಡೆಗಣನೆ ಮಾಡಿದರೆ ಅವ್ರನ್ನ ಖಂಡಿತವಾಗ್ಲೂ ಸೋಲಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ.